ಇವತ್ತವರಿಲ್ಲ ಅವರಿದ್ದಿದ್ರೆ ಈಗಲೇ ಇಷ್ಟೊತ್ತಿಗೆ ಎದ್ದು ಬಿಡೋರು ಇಷ್ಟೊತ್ತಿಗೆ ಎದ್ದು ಮತ್ತೆ ಬಜೆಟ್ ಅಂದರೆ ಏನು ವಿಶ್ಲೇಷಣೆ ಆಗುತ್ತೆ ಏನಾಗಿದೆ ಈ ರಾಜ್ಯದಲ್ಲಿ ಅಂತಕ್ಕಂಥ ವಿಶ್ಲೇಷಣೆ ಮಾಡೋದು ನಮ್ಮ ಕ್ಷೇತ್ರದವನು ನಾಲ್ಕು ಕೆಲಸ ನಾವು ಹೇಳ್ಕೊಂಡು ಹೊರಟೋಗ್ಬೋದು ಅದಲ್ಲ ಪ್ರಶ್ನೆ ನಮಗಿರ್ತಕ್ಕಂಥದ್ದು ಈ ಅಂದಾಜನ್ನು ಮಂಡನೆ ಮಾಡಿದಾಗ ಈ ಅಂದಾಜಿನಲ್ಲಿ ಯಾರ್ಯಾರು ಜವಾಬ್ದಾರಿಸ್ತಿದ್ದಾರೆ ಮುಂದೆ ಕೇಳ್ತಾರೆ ಎಲ್ಲ ಎಮ್ ಎಲ್ ಎಗಳು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರಕ್ಕೆ ನಮಗೆ ಕಾಮಗಾರಿಗಳು ಕೊಡಿ ಹೊಸ ಕಾಮಗಾರಿಗಳು ಕೊಡಿ ಅಂತ ಕೇಳ್ತಾರೆ ಹೊಸ ಕಾಮಗಾರಿ ಕೊಡೋಕ್ಕೆ ಎಲ್ಲಿದೆ 255,000 ಕೋಟಿ ಹೊಸ ಕಾಮಗಾರಿಗಳನ್ನು ಒತ್ತಿ ಮುದ್ರೆ ಒತ್ತಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಕರೆದು ಇಟ್ಟೋಗಿದ್ದಾರೆ ಇಟ್ಟೋಗಿದ್ದಾರೆ ಸ್ವಾಮಿ ಸರ್ಕಾರದವರು ಆ ಸರ್ಕಾರದವರು ಹೊಸ ವರ್ಕ್ಸ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕಲ್ವಾ 54,000 ಕೋಟಿ ನಮ್ಮ ಪ್ಲಾನಿಂಗಲ್ಲಿ ಇಟ್ಕೊಂಡಿದ್ದೀವಿ 255,000 ಕೋಟಿ ಕೆಲ ಇದಿದೆ ಕಾಮಗಾರಿಗಳಿದೆ ಮಂಜೂರಾಗಿರೋಂಥವು ಯಾವನ್ನು ಬಿಡ್ತೀರಿ ಬಿಟ್ಟುವಾ ಬಿ ಜೆ ಪಿಯರ್ನ ಇವೆಲ್ಲ ಬಿಟ್ಟರು ಅಂತಾರೆ ನಮ್ಮನ್ನು ಕಡೆಗಾಣಿಸಿದ್ರು ಅಂತಾರೆ ಅವರೆಲ್ಲ ಶಂಕುಸ್ಥಾಪನೆ ಮಾಡಿದ್ದಾರೆ ಹೋಗಿ ಏನು ಬೇಕಾದ್ರೂ ಮಾಡಿದ್ದಾರೆ ಅದರಿಂದ ಸ್ವಲ್ಪ ವಿಶ್ಲೇಷಣೆ ಮಾಡಲಿಕ್ಕೆ ಸ್ವಲ್ಪ ಅವಕಾಶ ಕೊಡ್ತೀರಿ ಅಂತೇಳಿ ನಾನು ಭಾವಿಸ್ತೇನೆ ಈಗ ಕೇಂದ್ರ ರಾಜ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರಕ್ಕೆ ರಾಜ್ಯ ಸಹಾಯ ಮಾಡಬೇಕು ರಾಜ್ಯಕ್ಕೆ ಕೇಂದ್ರ ಸಹಾಯ ಮಾಡಬೇಕು ಅನ್ನೋದು ನಡೆದು ಬಂದಿರತಕ್ಕಂಥ ಪದ್ಧತಿ ಸಂಪ್ರದಾಯ ಇವರು ನಮ್ಮಿಂದ 400,000 ಕೋಟಿ ಟ್ಯಾಕ್ಸನ್ನು ಇಲ್ಲಿಂದ ಕೇಂದ್ರದವರು ತಗೋತಾರೆ ಸುಮಾರು ಅಂದಾಜು ಆ 400,000 ಕೋಟಿಗೆ ಇವರು ತಿರುಗಿ ನಮಗೆ ಇಲ್ಲಿ ಡೈರೆಕ್ಟಾಗಿ ವಾಪಸ್ ಕೊಡ್ತಾ ಇರತಕ್ಕಂಥದ್ದು 15th ಫೈನಾನ್ಸಲ್ಲಿ 37,000 ಕೋಟಿ ಗ್ರ್ಯಾಂಟಿನ ಏಡ್ಸಲ್ಲಿ 13,000 ಕೋಟಿ 50,000 ಕೋಟಿ ಹಣನ ವಾಪಸ್ ಕೊಡ್ತಾರೆ 400,000 ಕೋಟಿ ಸಾಲನ ನಾವು ಗ್ರ್ಯಾಂಟನ್ನು ಅವ್ರು ತಗೊಂಡು ಟ್ಯಾಕ್ಸನ್ನ ಏನಾಗಬೇಕು ನಾವು ಏನಾಗಬೇಕು ಇಲ್ಲಿ ದಾಖಲಾತಿ ಇದೆ ಏನೇನು ಮಾಡಿದ್ದಾರೆ ಯಾವ್ಯಾವ ರಾಜ್ಯಕ್ಕೆ ಏನೇನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅನ್ನೋದನ್ನು ತಾವು ಆಲೋಚನೆ ಮಾಡಬೇಕು ನಮಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ 14th ಫೈನಾನ್ಸಲ್ಲಿ ಈ ಹಣ ಹಂಚಿಕೆಗೆ ಸರಿ ಹೋಗೋದಿಲ್ಲ ಅಂತೇಳಿ ಫೈನಾನ್ಸ್ ರಚನೆ ಮಾಡಿದರು 14th ಫೈನಾನ್ಸ್ ಸ್ಟಾರ್ಟ್ ಆಯಿತು ಆ 14th ಫೈನಾನ್ಸಲ್ಲಿ ಹಣಕಾಸು ಆಯೋಗ ಆದರೆ ಸಮರ್ಪಕವಾಗಿ ಈ ದೇಶಕ್ಕೆ ಈ ರಾಜ್ಯಗಳಿಗೆಲ್ಲ ಹಣವನ್ನು ವಿನಿಯೋಗ ಮಾಡ್ತಾರೆ ಹಂಚಿಕೆ ಆಗ್ತಾರೆ ಇಲ್ಲಿ ತಾರತಮ್ಯ ಇಲ್ಲ ಅಂತೇಳಿ ಆಯೋಗ ಮಾಡಿ ನೀವು ರಚನೆ ಮಾಡಿ ಇವತ್ತು ನಮಗೆ 14th ಫೈನಾನ್ಸಲ್ಲಿ 4.75% ಟ್ಯಾಕ್ಸ್ ರೂಪದಲ್ಲಿ ಕೊಟ್ಟಿತ್ತು ಆದರೆ ಇವತ್ತೆಷ್ಟು ಕೊಟ್ಟರು ಗೊತ್ತಿರ ಈ ಸರಿ ಓದ್ತಾ ಇದ್ರಲ್ಲ ಬಜೆಟ್ಟು 3.647 ಎಷ್ಟು 1,000 ಕೋಟಿ ಹೋಯ್ತು ಎಲ್ಲಿಂದ ಮಾಡಬೇಕು ಈ ರಾಜ್ಯನ ಯಾವ ರೀತಿ ಸಂಪತ್ಭರಿತವಾಗಿ ಯಾವ ರೀತಿ ಈ ರಾಜ್ಯನ ಅಭಿವೃದ್ಧಿ ಮಾಡಬೇಕು 8,000 ಕೋಟಿ ಇಲ್ಲಿ ಗ್ಯಾಪ್ ಹೊಡೆದ್ರು ಯಾರ್ದಿದ್ದು ಹೊಣೆಗಾರಿಕೆ ಆಯೋಗ ಹಣಕಾಸು ಆಯೋಗ ಅದರ ಮಹತ್ವ ಏನು ಅದಾದ ಮೇಲೆ 21-22ರಲ್ಲಿ ಅವ್ರದೇ ಸರ್ಕಾರ ಡಬಲ್ ಇಂಜನ್ ಸರ್ಕಾರ ಅಂತಿದ್ರಲ್ಲ ಅವರೇ ಇದ್ರಲ್ಲ ಸ್ವಾಮಿ ಆಗ ಬರೀ 27.145 ಕೊಟ್ಟಿದ್ದಾರೆ 22-23ರಲ್ಲಿ 34.596 ಕೊಟ್ಟಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಅದಾದಮೇಲೆ ಈ ಸಾರಿಯ 37.52 ಕೊಟ್ಟಿದ್ದಾರೆ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಈ ಹಣಕಾಸಿನವರು ಹಂಚತಕ್ಕಂಥ ಸಂದರ್ಭದಲ್ಲಿ ವ್ಯತ್ಯಾಸಗಳಾಗುತ್ತೆ ಕೇಂದ್ರ ಸರ್ಕಾರ ಯಾವ ರೀತಿ ನಮ್ಮನ್ನು ಮಲತಾಯಿ ಧೋರಣೆಯಲ್ಲಿ ನೋಡ್ತಾ ಇದೆ ಅಂತಕ್ಕಂಥದ್ದನ್ನು ಅವ್ರಿಗೆ ಹೇಳಬೇಕಾಗುತ್ತೆ ಡಬಲ್ ಇಂಜಿನ್ ಸರ್ಕಾರಕ್ಕೆ ಅವರಿಲ್ಲ ಅದೇ ರೀತಿ ಗ್ರ್ಯಾಂಟಿ ನೀಡ್ಸಲ್ಲಿ ಆ ಗ್ರ್ಯಾಂಟಿ ನೀಡ್ಸಲ್ಲಿ ಅನುದಾನದಲ್ಲಿ 16,668 ಕೋಟಿನ 21-22ರಲ್ಲಿ ಕೊಟ್ಟಿದ್ದಾರೆ 22-23ರಲ್ಲಿ 12,591 ಕೋಟಿ ಕೊಟ್ಟಿದ್ದಾರೆ ಕೇವಲ ಇವ್ರದೇ ಸರ್ಕಾರ ಇತ್ತು ಕೊಡ್ಬೋದಾಯ್ತಲ್ಲ ಇವರಿದ್ದಾರೆ ಅಂತ ಸ್ವಲ್ಪ
ಆಮೇಲೆ 22 23 23 24 ರಲ್ಲಿ 13,000 ಕೋಟಿ ಕೊಟ್ಟಿದ್ದಾರೆ ಈಗ ಅದೇ ಇನ್ನು ಬಾರ್ಕಿ ಬಾಕಿ ರಾಜ್ಯಗಳು ಹೇಳ್ತೀವಿ ಹಂಗ ತಾಳೆ ಹಾಕೊಂಡು ನೋಡಿ ಆಂಧ್ರ ಪ್ರದೇಶ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಈ ಸಾರಿಯ 4.47 21 22 ಕ್ಕೆ 30,127 ಆಮೇಲೆ 22 23 ಕ್ಕೆ 38,390 ಈಗ 41.333 ಬಿಹಾರ 10.58 ಪರ್ಸೆಂಟೇಜ್ 74,868 21 22 ರಲ್ಲಿ 22 23 ರಲ್ಲಿ 95,412 ಈ ಸಾರಿಯ 102,737 ಎಷ್ಟು ಹಣ ಜಾಸ್ತಿ ಆಯ್ತು ಇರಬಹುದು ಮಾನದಂಡಗಳು ಇರಬಹುದು ಬಿಹಾರ ಹಿಂದುಳಿದಿರಬಹುದು ಕರ್ನಾಟಕ ಏನು ಬಹಳ ಮುಂದುವರೆದು ಹೋಯ್ತಾ ಯಾವ ಆಧಾರದ ಮೇಲೆ ಇವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಕರ್ನಾಟಕ ಯಾವ ರೀತಿ ಯಾವುದರಲ್ಲಿ ಮುಂದುವರೆದಿದೆ ಏನು ಯಾವ ಆಧಾರದ ಮೇಲೆ ಇವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇದನ್ನು ನಾವು ಕೇಳಬೇಕಲ್ಲ ಅವರು ಕೇಳಬೇಕಲ್ಲ ಆಡಳಿತ ಪಕ್ಷದವರು ಪಾರ್ಲಿಮೆಂಟ್ ಅಲ್ಲಿ ಏನು ಮಾಡ್ತಿರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಇದೇ ಕೆಲಸ ಮಾಡಬೇಕು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಪಾರ್ಲಿಮೆಂಟ್ ಮೆಂಬರ್ಗಳು ಕೂತ್ಕೊಂಡು ಅಗಿಬೇಕು ಟ್ಯಾಕರಿಂಗ್ ಮಾಡ್ತಾ ಇದ್ದಾರೆ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಬೇಕು ಅದು ಇರ್ತಕ್ಕಂಥದ್ದು ಆಮೇಲೆ ಮಧ್ಯಪ್ರದೇಶಕ್ಕೆ ಪರ್ಸೆಂಟೇಜ್ 7.85 58,428 21 22 22 23 74 466 23 80,183 ಮಹಾರಾಷ್ಟ್ರ 6,317 ಪರ್ಸೆಂಟೇಜ್ 47.18 47.18 59,924 64,525 ಅದೇ ಒರಿಸ್ಸಾ 4,528 ಪರ್ಸೆಂಟೇಜು 33,702 21 22 22 23 42 23 24 61 ಏನಿದು ಅರ್ಥ ನಾವ್ಯಾರೇ ಕಡಿಮೆ ಆಗಿದ್ದೀವಿ ಆಮೇಲೆ ರಾಜಸ್ಥಾನ ಅದು ಅಷ್ಟೇ ಹೈಯೆಸ್ಟು ಉತ್ತರ ಪ್ರದೇಶ 17% 17 ನಮ್ಮದು 3.67 ಅವ್ರದ್ದು 17% ಇರ್ಬೋದು ರಾಜ್ಯ ಜಾಸ್ತಿ ಇರ್ಬೋದು ಈ ಸಾರಿ ಕೊಟ್ಟಿರೋದು 183 ಕೋಟಿ ರೂಪಾಯಿಗಳ ಲಕ್ಷ ಕೋಟಿ ರೂಪಾಯಿಗಳ ಹಣವನ್ನು 1,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅವರಿಗೆ ನಾವೇನು ಮಾಡಬೇಕು ಇದು ಅವ್ರು ಕೊಟ್ಟಿರ್ತಕ್ಕಂಥದ್ದು ನಮಗೆ ಇವರಿಂದ ಬರ್ತಕ್ಕಂಥದ್ದು ನಮ್ಮ ಟ್ಯಾಕ್ಸ್ ವೈದ್ಯಕ್ಕೆ ಬರ್ತಕ್ಕಂಥದ್ದು ಕೇವಲ 0.15 ಇವರು ವಾಪಸ್ ರಿಟರ್ನ್ ಕೊಡ್ತಾ ಇರೋದು ನಮಗೆ ಫ್ಲಡ್ ಡ್ಯಾಮೇಜ್ ಆಗಿ 1,020 ಕೋಟಿ ಕೊಡ್ತೀವಿ ಅಂತೇಳಿ ಎಲ್ಲ ಬಂದು ನೋಡ್ಕೊಂಡೋಗಿ ಇವತ್ತಿನವರೆಗೂ ಅಲ್ಲಿ ಬಿದ್ದವೆ ಆ 1,020 ಕೋಟಿ ಕೊಡೋಕ್ಕಾಗಿಲ್ಲ ಹೋದ ಸರಿ ಫ್ಲಡ್ಡಲ್ಲಿ ಏನು ಮಾಡಿದ್ದಾರೆ ಇದು ಇವತ್ತಿನ ಪರಿಸ್ಥಿತಿನಲ್ಲಿ ಬಂದಿರತಕ್ಕಂಥ ಸನ್ನಿವೇಶ ಬಹುಶಃ ಇವತ್ತು ಅವರಿಲ್ಲ ವಿರೋಧ ಪಕ್ಷದವರಿದ್ದರೆ ಇನ್ನೂ ಕಠೋರವಾಗಿ ಮಾತನಾಡ್ಬೋದಾಯಿತು ನಿಮ್ಮ ಡಬಲ್ ಇಂಜನ್ ಸರ್ಕಾರ ನಿಮ್ಮ ಇವತ್ತಿನ ವ್ಯವಸ್ಥೆ ಒಳಗಡೆ ನೀವು ಮಾಡ್ತಾ ಇರತಕ್ಕಂಥ ಕೇಂದ್ರ ಮತ್ತು ರಾಜ್ಯದ ಒಕ್ಕೂಟದ ಒಳಗಡೆ ಆ ವ್ಯವಸ್ಥೆ ಒಳಗಡೆ ನೀವು ನಮಗೆ ಮಾಡ್ತಾ ಇರೋ ಅನ್ಯಾಯದ ಬಗ್ಗೆ ಭಾಳ ಮನಬಿಚ್ಚಿ ಇವತ್ತು ಚರ್ಚೆ ಮಾಡ್ತಕ್ಕಂಥ ಅವಕಾಶ ಇತ್ತು ಆದರೆ ಅವರು ಬಂದಿಲ್ಲ ಇವತ್ತು ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಇವರೇನು ಮಾಡಿದ್ದಾರೆ ನಾನು ಅವರು ಇವ್ರನ್ನ ಯಾರನ್ನೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಈ ಬೆಳವಣಿಗೆ ಮಾಡಬೇಕಾದ್ರೆ ಏನು ಮಾಡಬೇಕು ಉತ್ತಮವಾದಂಥ ಆಡಳಿತವನ್ನು ನಡೆಸಬೇಕಾದ್ರೆ ಏನು ಮಾಡಬೇಕು
ಕೈಗಾರಿಕೆಗಳನ್ನು ಉತ್ತಮವಾಗಿ ಬೆಳೆಸಬೇಕು. ಬೆಳೆಸಿದಾರ ಕೈಗಾರಿಕೆನ? ಒಂದೊಂದು ಉದಾಹರಣೆ ಕೊಟ್ಕೊಂಡು ಹೋಗ್ತೀನಿ, ಒಂದೊಂದು ಹತ್ತಾರು ನೂರಾರು ಉದಾಹರಣೆಗಳನ್ನು ಬೇಕಾದ್ರೆ ಕೊಟ್ಕೊಂಡು ಹೋಗ್ಬೋದು. ಇಲ್ಲಿ ಕೇವಲ ನಾನು ಒಂದು ಉದಾಹರಣೆ, ಒಂದೊಂದೇ ಒಂದೊಂದು ಇಲಾಖೆಯಿಂದ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇವತ್ತು 21-22ರಲ್ಲಿ 22 ಬಿಲಿಯನ್ ಡಾಲರ್ ವಿದೇಶಿ ಬಂಡವಾಳ ಈ ರಾಜ್ಯ ಕರೆದು ಬಂದಿತ್ತು. ಇವತ್ತೆಷ್ಟು ಬಂದಿದೆ?